ಪಂಚಮೂಲ ಫಿಫ್ತ್ ರೂಟ್. ಪಂಚಮೂಲವನ್ನು ಕಂಡುಹಿಡಿಯುವುದು ಹೇಗೆ, ಪಂಚಮೂಲ ಅದನ್ನು ಹೇಗೆ ಬರಿತೀವಿ ಅನ್ನೋದನ್ನು ಫಸ್ಟ್ ನೋಡೋಣ. ಆಮೇಲೆ ಕೊಟ್ಟಿರುವಂತಹ ಸಂಖ್ಯೆಯ ಪಂಚಮೂಲವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ, ಉದಾಹರಣೆಯನ್ನು ಗಮನಿಸಿ ನೋಡಿಲಿ. ಇದು ಪ್ರಿನ್ಸಿಪಲ್ ರೂಟ್. ಇಲ್ಲಿ ಕರಣೀಯ ಕ್ರಮ ಐದಿದ್ರೆ ಅದನ್ನು ನಾವು ಪಂಚಮೂಲ ಅಂತ ಕರಿತೀವಿ, ಫಿಫ್ತ್ ರೂಟ್ ಅಂತ ಕರಿತೀವಿ. ಇದರಲ್ಲಿ ಒಂದು ಸಂಖ್ಯೆಯನ್ನು ನಾವು ಬರೆದಿದ್ದೀವಿ ಅಂದರೆ ಆ ಸಂಖ್ಯೆಯ ಫಿಫ್ತ್ ರೂಟನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಈಗ ಉದಾಹರಣೆ 32 ಅಂತ ನಾವು ಬರೆಯೋಣ. ಈ 32ರ ಫಿಫ್ತ್ ರೂಟನ್ನು ಕಂಡುಹಿಡಿಬೇಕು. ಈ 32ರ ಫಿಫ್ತ್ ರೂಟನ್ನು ಕಂಡುಹಿಡಿಬೇಕಾದ್ರೆ ಮೊದಲನೇ ಇದನ್ನು ನಾವು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಎಕ್ಸ್ ಅಂತ ತಗೊಂಡು ಈಗ ಈ 32 ಭಾಜ್ಯತೆಯ ನಿಯಮವನ್ನು ಉಪಯೋಗಿಸ್ಕೊಳ್ಳಿ. ಭಾಜ್ಯತೆಯ ನಿಯಮವನ್ನು ಉಪಯೋಗಿಸ್ಕೊಂಡು ಇದು ಯಾವ ಮಗ್ಗಿಯಿಂದ ಹೋಗುತ್ತೆ ಅಂತ ನೋಡಿದ್ರೆ ಬಿಡಿ ಸ್ಥಾನದಲ್ಲಿ 2ರ ಮಗ್ಗಿಯಲ್ಲಿ ಹೋಗುತ್ತೆ. ಈಗ ಇದನ್ನ 2ರ ಅಪವರ್ತನಗಳಾಗಿ ಬರಿತಾ ಹೋಗೋಣ. ಫಸ್ಟ್ 2ರಿಂದ 2 16ಲಿ 32, ಮತ್ತೆ 16 ಸಹ ಮತ್ತೆ 2ರಿಂದ ಹೋಗುತ್ತೆ. 2 8ಲಿ 16, 8 ಸಹ 2ರಿಂದ ಹೋಗುತ್ತೆ. 2 4ಲಿ 8, 4 ಸಹ 2ರಿಂದ ಹೋಗುತ್ತೆ. ಅಂದ್ರೆ 2 2ಲಿ 32ನ 2ರ ಘಾತ 1 2 3 4 5 ಅಂದರೆ 32ನ ಫಿಫ್ತ್ ರೂಟ್, 32ನ ನಾವೇನಂತ ಬರೀಬೋದಪ್ಪ ಅಂದರೆ ಫಿಫ್ತ್ ರೂಟ್ 2ರ ಘಾತ 5 ಅಂತ ಬರೀಬೋದು. 2ರ ಘಾತ 5 ಅಂತ ನಾವು ಬರೀಬೋದು. ಪವರ್ 5 ಮತ್ತು ಫಿಫ್ತ್ ರೂಟ್ ಕ್ಯಾನ್ಸಲ್ ಆಗತ್ತೆ. 2ರ ಘಾತ 5 ಮತ್ತು ಪಂಚಮೂಲ 2 ಕ್ಯಾನ್ಸಲ್ ಆಗತ್ತೆ. ಇನ್ನು ಉಳ್ಕೊಳ್ಳೋವಂಥದ್ದು ಎಷ್ಟಪ್ಪ ಅಂದರೆ 2. ಅಂದರೆ ಪಂಚಮೂಲ 32 ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 2 ಆಯ್ತು. ಈಗ ಮತ್ತೊಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ. 243 ಪಂಚಮೂಲ 243. ಈಗ ಇದರ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ರೆ ಫಿಫ್ತ್ ರೂಟ್. ಈಗ ಇದನ್ನ ಭಾಜ್ಯತೆಯ ನಿಯಮವನ್ನು ಉಪಯೋಗಿಸ್ಕೊಳ್ಳಿ. ಉಪಯೋಗಿಸ್ಕೊಂಡು ಯಾವ ಮಗ್ಗಿಲು ಹೋಗುತ್ತೆ ಅಂತ ನೋಡಿ. ಫಸ್ಟ್ ಕೂಡ್ಕೊಳ್ಳಿ. 2 + 4 + 3 2 4 6 6 3 9 ಆಗಿರೋದ್ರಿಂದ 3ರ ಮಗ್ಗಿಯಲ್ಲಿ ಹೋಗುತ್ತೆ. ಬಿಡಿ ಸ್ಥಾನದಲ್ಲಿ 3 ಇರೋದ್ರಿಂದ 2ರ ಮಗ್ಗಿಯಲ್ಲಿ ಹೋಗೋದಿಲ್ಲ. ಅದರಿಂದ ಇದು 3ರ ಮಗ್ಗಿಯಲ್ಲಿ ಹೋಗುತ್ತೆ. 3ರ ಮಗ್ಗಿಯಲ್ಲಿ ಹೋಗುತ್ತೆ ಅಂದರೆ ಈಗ ನಾವು ಇದನ್ನು ಸುಲಭವಾಗಿ ಇದರ ಅಪವರ್ತನಗಳನ್ನು ಬರೆಯೋಣ. 3ರಿಂದ 3 8ಲ 24 3 1ಲ 3 3 1ಲ 3. ಈಗ ಅಗೈನ್ 3ರಿಂದ 3 2ಲಿ 6 3 7ಲ 21 ಮತ್ತು 3ರಿಂದ 3 9ಲಿ 27 ಮತ್ತು 3ರಿಂದ 3 3ಲಿ 9 ಅಂದರೆ 3ರ ಘಾತ 1 2 3 4 5 ಇದನ್ನು ನಾವು ಬರೆದಾಗ ಎಷ್ಟಾಯ್ತಪ್ಪ ಅಂತಂದರೆ ಫಿಫ್ತ್ ರೂಟ್ 3ರ ಘಾತ 5 3ರ ಘಾತ 5 ಮತ್ತು ಫಿಫ್ತ್ ರೂಟ್ ಕ್ಯಾನ್ಸಲ್. ಈಗ ಎಷ್ಟು ಬಂತಪ್ಪ ಉತ್ತರ ಅಂದರೆ 3 ಬಂತು. ಈ ರೀತಿಯಾಗಿ ನಾವು ಪಂಚಮೂಲವನ್ನು ನಾವು ಕಂಡುಹಿಡಿಯಬಹುದಾಗಿದೆ. ಪಂಚಮೂಲವನ್ನು ಕಂಡುಹಿಡಿಬೇಕು ಅಂತಂದರೆ ಅದು ಆ ಸಂಖ್ಯೆಯ ಒಂದು ಘಾತಾಂಕ ಎಷ್ಟಾಗಬೇಕಪ್ಪ ಅಂದರೆ 5 ಬರೋ ರೀತಿಯಲ್ಲಿ ನಾವು ಆ ಸಂಖ್ಯೆಯನ್ನು ಬಿಡಿಸ್ಕೊಂಡು ನಾವು ಪಂಚಮೂಲ ಮತ್ತು ಪವರ್ 5 ಘಾತಾಂಕ 5 ಅವೆರಡನ್ನು ಕ್ಯಾನ್ಸಲ್ ಮಾಡೋದ್ರಿಂದ ನಮಗೆ ಈ ಫಿಫ್ತ್ ರೂಟ್ ನಮಗೆ ಸಿಗತ್ತೆ. ಆ ಬೆಲೆಗಳು ನಾವು ಕಂಡುಹಿಡಿಯಬಹುದು. ಇಲ್ಲಿ ಮೊದಲನೇದಾಗಿ ಫಿಫ್ತ್ ರೂಟ್ ಆಫ್ 32 ಅದನ್ನು ಎಕ್ಸ್ ಅಂತ ಬರ್ಕೊಂಡ್ವಿ. ಎಕ್ಸ್ ಅಂತ ಬರ್ಕೊಂಡಾಗ ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಾಯ್ತಪ್ಪ ಅಂದರೆ ಇಲ್ಲಿ 2 ಆಯಿತು. ದೇರ್ಫೋರ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 2 ಆಯಿತು. ಅದೇ ಥರ ನಾವು ಇಲ್ಲಿ ಇದನ್ನು ನಾವು ಎಕ್ಸ್ ಅಂತ ಏನಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ಈಗ ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಗತ್ತಪ್ಪ ಅಂದರೆ 3 ಆಗ್ತದೆ.